ಹಾಯ್, ವೆಲ್ಕಮ್ ಟು ಇಂಡಿಯಾ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಹಸ ಮೈದಾನ ಎಷ್ಟು ಸರಿ ಮಾಡಬೇಕು ಮತ್ತು ಎಷ್ಟಿತ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮೊದಲಾಗಿ ಹಸ್ತ ಮೈದಾನ ಮಾಸ್ಟರ್ಬೇಷನ್ನು ನಾವು ಎಷ್ಟು ಮಾಡದೇ ಇರ್ತಿರೋ ಅಷ್ಟೇ ಸರಿ ಹೋಗುತ್ತೆ. ಬಿಕಾಸ್ ಜಾಸ್ತಿ ಮಾಡ್ತೀರಿ ಅಂದರೆ ನೋಡಿ, ಮೇನ್ಲಿ ಎಲ್ಲೂ ಡ್ಯಾಮೇಜ್ ಆಗಲ್ಲ. ಯಾವ ರೀಜನಲ್ಲಿ ಮಾಡ್ತಾ ಇದ್ರು ಅದು ಬಿಟ್ಟು ಇನ್ನು ನಮ್ಮ ಶಿಷ್ಯ ಇದನ್ನಲ್ಲ ಅದು ಡ್ಯಾಮೇಜ್ ಆಗೋಂಥ ಜಾಸ್ತಿ ಚಾನ್ಸ್ ಇರುತ್ತೆ ಹಸ್ತ ಮೈದಾನ ಮಾಡಿದ್ರೆ ಅದು ಜಾಸ್ತಿ ಮಾಡಿದಾಗ. ಸೊ ಜನರಲಿ ಏನು ಹೇಳ್ತೀರಿ ಅಂದರೆ ನೋಡಿ, ದಿನದಲ್ಲಿ ಒಂದ್ಕಿತ ಹಸ್ತ ಮೈದಾನ ಮಾಡೋದು ನಾರ್ಮಲ್. ದಿನದಲ್ಲಿ ನೀವು ಒಂದ್ಕಿತ ಹಸ್ತ ಮೈದಾನ ಮಾಡ್ಬೋದು. ಇವಾಗ ನೋಡಿ, ಹಂಗಂತ ಅರ್ಥ ವಾರ ಪೂರ್ತಿ ನಾವು ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ ನೋಡಿ, ವಾರದಲ್ಲಿ ನೀವು ಡೈಲಿ ಮಾಡೋಕ್ಕಾಗಲ್ಲ. ಸೊ ಅದು ಅರ್ಥ ಮಾಡ್ಕೊಳ್ಳಿ. ಈ ವಾರದಲ್ಲಿ 7 ದಿನ ಇದೆ ಅಂದರೆ 7 ದಿನವೂ ನೀವು ಕಂಟಿನ್ಯೂಸ್ ಆಗಿ ಹಸ್ತ ಮೈದಾನ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ನೀವು ಮಾಡ್ಬೋದು ಆ್ಯಕ್ಚುಲಿ, ಬಟ್ ನೀವು ಮಾಡದೇ ಇದ್ರೆ ನಿಮಗೆ ಒಳ್ಳೆಯದು. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಹಸ್ತ ಮೈದಾನ ಮಾಡೋದು ನಿಮ್ಮ ಆಬ್ವಿಯಸ್ಲಿ ನಿಮ್ಮ ಮಸಲ್ ಗ್ರೂಪ್ ಏನಿಗೂ ಡ್ಯಾಮೇಜ್ ಆಗಲ್ಲ. ನಿಮ್ಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂದರೆ ನಿಮ್ಮ ಶಿಷ್ಯನಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನೂ ಮಾತಾಡೋದಾದರೆ, ದಿನದಲ್ಲಿ 5 ಕಿತ ಮತ್ತು 10 ಕಿತ ಮಾಡ್ಕೊತಾರೆ ನೋಡಿ, ಅವ್ರ ಜೊತೆ ಏನಾಗುತ್ತೆ ಅಂತ ಮಾತಾಡೋದಾದರೆ ನೋಡಿ, ಮೊದಲೇದಾಗಿ ಅಷ್ಟು ಮಾಡ್ಕೋಬಾರ್ದು. ಫಸ್ಟ್ ವಿಷಯ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಡೆ ಏನು ಯೂರಿಯಾ ಇರುತ್ತಲ್ಲ ಅದು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಆಗೋಗುತ್ತೆ. ಸೊ ಅದು ಕಮ್ಮಿ ಆಗೋದ್ರಿಂದ ನಮ್ಮ ಫರ್ಟಿಲಿಟಿ ಡಿಕ್ರೀಸ್ ಆಗೋಗುತ್ತೆ. ಸೊ ಇದು ಕೆಲವು ಥಿಂಗ್ಸ್ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಬಟ್ ಇಷ್ಟು ಅರ್ಥ ಮಾಡ್ಕೊಳ್ಳಿ, ದಿನದಲ್ಲಿ ಮಿನಿಮಮ್ ಒಂದು ಕಿತ ಮಾಡ್ಬೋದು. ನೀವು ಮಿನಿಮಮ್ ಅಲ್ಲ, ಅದು ಮ್ಯಾಕ್ಸಿಮಮ್ ನೀವು ಮಾಡಬೇಕಾಗಿರೋದು. ಇನ್ನೂ ಮಾಡದೇ ಇರೋದು ಎಷ್ಟೋ ಬೆಟರು. ಮಾಡದೇ ಇದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಅರ್ಥ ಮಾಡ್ಕೊಳ್ಳಿ. ಮಾಡದೇ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಜಸ್ಟು ಮಾಡ್ತಾ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ, ಅದು ಜಾಸ್ತಿ ಮಾಡಿದಾಗ. ಒಂದ್ಕಿತ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ದಿನದಲ್ಲಿ. ಹಂಗಂತ ವಾರ ಪೂರ್ತಿ ಅದನ್ನೇ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಇನ್ನು ಹೇಳೋದಾದರೆ ನೋಡಿ, ವಾರ ಪೂರ್ತಿ ಅದನ್ನೇ ಮಾಡ್ತಾ ಇದ್ರೆ ನಿಮ್ಗೆ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಹಸ್ತ ಮೈದಾನನ ಕಂಟ್ರೋಲ್ ಮಾಡ್ಕೊಳ್ಳಿ. ಇಶ್ಯೂ ಏನಿಲ್ಲ, ಬಟ್ ಆದರೂ ಕಂಟ್ರೋಲ್ ಮಾಡ್ಕೋಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಮೇಲೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮನಸ್ಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.